हेलो सर, नमस्ते सर। ತುಂಬಾ ಖುಷಿ ಆಯ್ತು ಸರ್, ನನ್ನ ಕಾಲ್ ರಿಸೀವ್ ಮಾಡೋದಕ್ಕೆ. ದಯವಿಟ್ಟು ನಾನು ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ ಸರ್ ಇಲ್ಲಿಂದ. ಬಟ್ ನಿಮ್ ಬುಕ್ ಎಲ್ಲ ಓದಿದೀನಿ, ಮೂರ್ಖನ ಮಾತು ಓದಿದೀನಿ, ತಿರುಳು ತಗೊಂಡಿದೀನಿ, ಬಟ್ ಇನ್ನು ಓದಿಲ್ಲ. ನೀವೇನ್ ಫಾಲೋ ಮಾಡ್ತಾ ಇದ್ರೆ ನಮ್ಗೆ ತುಂಬಾ ಖುಷಿ ಆಗಿದೆ. ಬಟ್ ನೀವು, ನಿಮ್ಮಲ್ಲಿ ಸತ್ಯ ಇದೆ, ಆ ಸತ್ಯ ನಾವು ಕಂಡ್ಕೊಂಡಿದೀವಿ. ಸತ್ಯದ ಪರ ನೀವು ಹೋರಾಟ ಮಾಡ್ತೀರಾ, ಬಟ್ ಜನ ಇವತ್ತಿನ ಜನರೇಷನ್ ಎಲ್ಲಾ ಕಲಬೆರಕೆ ಆಗೋಗ್ಬಿಟ್ಟಿದಾರೆ ಅಂತ ಅನ್ಸುತ್ತೆ. ಬಟ್ ನೀವೇನ್ ಉಪ್ಪು ಮತ್ತು ಬೆಲ್ಲದ ಸಮಮಿಶ್ರಣ ಗಿಡಗಳಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಆರೋಗ್ಯ ನಿಮ್ದು ಚೆನ್ನಾಗಿರುತ್ತೆ, ಮತ್ತೆ ಗಿಡವು ಕೂಡ ಚೈತನ್ಯವಾಗಿ ಬೆಳೆಯುತ್ತೆ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ತುಂಬಾನ ಪ್ರಯೋಗ ಮಾಡಿದೀನಿ ಸರ್. ಅದನ್ನ ಗಿಡಗಳಿಗೆಲ್ಲ ಹಾಕಿದೀನಿ, ಮತ್ತೆ ಅಷ್ಟೇ ಅಲ್ಲದ ಬೆಂಗಳೂರು ಇಂದ ಆನೇಕಲ್ ಚಂದಾಪುರದಿಂದ ಒಂದಿಷ್ಟು ಗಿಡಗಳನ್ನ ನೆಟ್ಟಿದೀವಿ. ನೀವೇನ್ ಗಿಡಗಳನ್ನ ರಕ್ಷಣೆ ಮಾಡ್ತಿರಲ್ಲ ಅದೇ ತರ ಗಿಡಗಳನ್ನ ಹಾಕಿದೀವಿ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್, ನಿಮ್ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ಕೊಂಡಿದೀನಿ. ಅದೇ ನಾ ನಿಮ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಬಟ್ ಒಂದೇ ಒಂದು ನನಗೊಂದು ಸಜೆಷನ್ ಮಾಡ್ಬೇಕು ಸರ್. ನೀವು, ನಮ್ ಮಿಸ್ಸಸ್ ಇವಾಗ ಪ್ರೆಗ್ನೆಂಟ್ ಇದಾರೆ, 6ನೇ ತಿಂಗಳಲ್ಲಿ ಇದಾರೆ. ಅದೇ BC26 ಮಾತ್ರೆ ಬಗ್ಗೆ ಹೇಳಿದ್ರಲ್ಲ, ಅದನ್ನ ಇವಾಗ ನಾವು ತಗೋಬಹುದಾ ಹೆಂಗೆ ಅಂತ. ತಗೋಬಹುದು ಅಂದ್ರೆ ಇವಾಗ ಬೇರೆ ಮೆಡಿಸಿನ್ ತಗೊಂತಾ ಇದಾರಲ್ಲ, ಅದು ಸ್ಟಾಪ್ ಮಾಡ್ಬಿಟ್ಟು ಅಥವಾ ತಗೋ? ಸ್ಟಾಪ್ ಮಾಡ್ಬಿಡಿ, ಇದನ್ನ ತಗೊಳ್ತಾ ಹೋಗಿ, ಅದೆಲ್ಲ ಸ್ಟಾಪ್ ಮಾಡ್ಬಿಡೋಣ. ಅದೆಲ್ಲ ಇರ್ಲಿ, ಅದು ತಗೊಳ್ಳಿ, ಡಾಕ್ಟರ್ ಹೇಳಿರೋದೆಲ್ಲ ತಗೊಳ್ಳಿ, ಅದ್ರ ಜೊತೆಗೆ ಇದನ್ನ ತಗೊಳ್ಳಿ. ಓಕೆ ಸರ್, ಖಂಡಿತ ನಿಮ್ ಸಜೆಷನ್ ನಂಗೆ ದಯವಿಟ್ಟು ತೃಪ್ತಿ ಕೊಟ್ಟು. ಬಟ್ ಏನಂದ್ರೆ ಡಾಕ್ಟರ್ ಹೇಳಿರೋದೆಲ್ಲ, ಡಾಕ್ಟರ್ ಹೇಳಿದಾರಲ್ಲ ಅದೆಲ್ಲ ಔಷಧಿ, ಇದು ಆಹಾರ. ಡಾಕ್ಟರ್ ಹೇಳಿದಾರ ತಗೋದಿಲ್ಲದಕ್ಕೆ ಆಹಾರ ಬಿಡ್ತೀಯನ? ಇದು BC26 ಆಹಾರ. ಓಕೆ ಓಕೆ, ಔಷಧಿ. ಓಕೆ ಸರ್, ತುಂಬಾ ಖುಷಿ ಆಗುತ್ತೆ. ಬಟ್ ನಾವೆಲ್ಲ ನಮ್ ಫ್ರೆಂಡ್ಸ್ ಎಲ್ಲ ಸೇರಿ ನಿಮ್ಮ ಬುಕ್ಸ್ ಎಲ್ಲ ನಾವು ಪರ್ಚೇಸ್ ಮಾಡಿದೀವಿ, ಓದ್ಕೊಂಡಿದೀವಿ, ಜೊತೆಗೆ ನಿಮ್ ತರನೇ ನಾವು ಗಿಡಗಳನ್ನ, ಸುಮಾರು ಗಿಡಗಳನ್ನ ಹಾಕಿದೀವಿ ಸಾಧ್ಯ ಆದಷ್ಟ. ನಂದು ಬೆಳಗಾಂ ಡಿಸ್ಟಿಕ್ ರಾಮದುರ್ ತಾಲೂಕು ಹೊಗಳಾಪುರ ಅಂತ ಸರ್, ನಾನು ಬಸನ್ಗೌಡ ಅಂತ ನನ್ನ ಹೆಸರು. ಅದೇ ನಿಮ್ನ ಒಂದ್ಸರಿ ಮಾತಾಡಿಸ್ಬೇಕು, ಡೈರೆಕ್ಟ್ ಆಗಿ ನೋಡ್ಬೇಕಂತ ಅನಿಸ್ತಾ ಇದೆ ಮನಸ್ಸು. ಬಟ್ ಆ ಕಾಲ ಯಾವಾಗ ಕೂಡಿ ಬರುತ್ತೋ ಗೊತ್ತಿಲ್ಲ. ಮತ್ತೆ BC26 ಬಡ ದೊಡ್ಡ ಬಾಟಲ್ ತಗೊಳ್ಳಿ, 800 ರೂಪಾಯಿಗೆ ದೊಡ್ಡ ಸಿಗುತ್ತೆ. ಅದ್ ತಗೊಂಡು ಮಗು ಹುಟ್ಟಿ ಅದಕ್ ಒಂದು ವರ್ಷ ಹಾಲ್, ಅದು ಹಾಲ್ ಬಿಡೋವರೆಗೂ ತಗೊಳ್ಳಿ. ಸರ್, 5 ವರ್ಷ ಹಾಲ್ ಕುಡಿಸಿದ್ರು ಏನಾಗಲ್ಲ, ಕುಡ್ಸೋಕ್ ಹೇಳು. 5 ವರ್ಷದವರೆಗೆ ಹಾಲ್ ಕುಡಿಸಿದ್ರು ಏನ್ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ, ಒಳ್ಳೇದು. ಮಗು ಇನ್ನು ಹೈಟ್ ಬರುತ್ತೆ, ತುಂಬಾ ಬುದ್ಧಿವಂತ ಆಗುತ್ತೆ. ಓಕೆ ಓಕೆ ಸರ್, ಬಟ್ ಅದೇ ಬಲವಂತವಾಗ ಹಾಲ್ ಬಿಡಿಸ್ಬೇಡಿ, ಆದಷ್ಟು ಕದೆ ಬಿಟ್ರೆ ಪರವಾಗಿಲ್ಲ. ಓಕೆ ಓಕೆ ಸರ್, ಬಟ್ ಅದೇ ನಿಮ್ ವಿಡಿಯೋಗಳನ್ನೆಲ್ಲ ತುಂಬಾ ನೋಡ್ತಾ ಇದೀವಿ. ಎಷ್ಟೋ ಸರಿ ನಾನು ನಿಮ್ನ ಕಾಂಟ್ಯಾಕ್ಟ್ ಮಾಡಿದೀನಿ, ಬಟ್ ಅದು ಸಿಕ್ಕಿಲ್ಲ, ನಮ್ ಕಾಲ್ ಸಿಕ್ಕಿಲ್ಲ, ನಿಮ್ ನಂಬರ್ ಬೇರೆ ಬೇರೆ ಸಿಕ್ತು, ಹಂಗಾಗಿ ನಿಮ್ ಹತ್ರ ಮಾತಾಡಕ್ಕಾಗಿಲ್ಲ. ತುಂಬಾ ಖುಷಿ ಆಯ್ತು ನಮ್ಗೆ ನಿಮ್ ಹತ್ರ ಮಾತಾಡಿದಕ್ಕೆ. ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಆದ್ರೆ ಇವತ್ತಿನ ಜನರೇಷನ್ ಬಗ್ಗೆ ನೀವು ತುಂಬಾ ಹೇಳ್ತಾ ಇದೀರಾ, ಅದು ಒಂದಿನ ಒಂದಿನ ನೀವು ಹೇಳೋ ಇದಕ್ಕೆ ಬರ್ಬೇಕು, ಆ ಯೋಜನೆಗೆ ಬರುತ್ತೆ. ಬಟ್ ಇವ್ರಿಗೆ ಈ ಸದ್ಯ ಪರಿಸ್ಥಿತಿಗೆ, ಈ ಜನರೇಷನ್ ಗೆ ಇದು ಅರ್ಥ ಆಗಿಲ್ಲ ಅನಿಸ್ತಾ ಇದೆ. ಅದಕ್ಕೆ ನನ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮನ್ನ ನೋಡಿದ್ರೆ. ಯಾಕಂದ್ರೆ ಇವತ್ತಿನ ಜನರೇಷನ್ ಹೆಂಗಾಗಿದೆ ಅಂದ್ರೆ, ಭ್ರಷ್ಟಾಚಾರದಲ್ಲಿ ಸಿಕ್ಕು ಒದ್ದಾಡ್ತಾ ಇದೆ. ಎಲ್ಲರೂ ಬರೇ ಈ ಫಿಲ್ಮ್ ಸ್ಟಾರ್ಗಳು, ಅವರು ಇವರು ಇವರಿಂದಾನೇ ಓಡ್ತಾ ಇದಾರೆ. ಬಟ್ ಅವ್ರಿಗೆ ಸತ್ಯ ತಿಳಿದಿಲ್ಲ, ಸತ್ಯ ತಿಳಿದೇ ಇರೋದಕ್ಕೆ ಅವ್ರ ಹಂಗ ಆಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಸರ್ ನನ್ಗೆ. ನನಗೆ ತುಂಬಾ ಖುಷಿ ಆಯ್ತು ಸರ್, ದಯವಿಟ್ಟು ನಿಮ್ಮಂತವ್ರು ಈ ಸಮಾಜಕ್ಕೆ ಬೇಕು. ಬಟ್ ನಿಮ್ಮಂತ ಒಂದು ಸಪೋರ್ಟ್ ಮಾಡೋ ಜನಗಳು ಬೇಕು, ಬರೀ ನೀವು ಬೇಕಂದ್ರೆ ಸಾಧ್ಯ ಇಲ್ಲ. ನಿಮ್ಮಂತವ್ರನ್ನ ಸಪೋರ್ಟ್ ಮಾಡೋ ಜನ ತುಂಬಾ ಜನ ಬೇಕು. ಆ ಜನರಿಗೆ ಬುದ್ಧಿ ಬಂದಾಗ ಮಾತ್ರ ಸತ್ಯ ಅರಿವು ಆಗೋದಂತ ಅನಿಸ್ತಾ ಇದೆ. ಅದಕ್ಕೆ ದಯವಿಟ್ಟು ಸರ್, ನಿಮ್ಗೆ ತೊಂದರೆ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಾ ಮಾಡ್ರಿ. ಯಾಕಂದ್ರೆ ಸಾಧನೆಗಾರನಿಗೆ ಸಮಯವೇ ದೊಡ್ಡ ಅಮೂಲ್ಯವಾದದ್ದು. ಆ ಸಮಯ ನಾವು ಡಿಸ್ಟರ್ಬ್ ಮಾಡಿದ್ರೆ ಕ್ಷಮಾ ಇರ್ಲಿ. ನಾನು ಮತ್ತೆ ಯಾವಾಗ ನಾ ಸಿಕ್ಕೇ ಸರ್ ಮಾತಾಡ್ತೀನಿ. ನೀವು ಅಷ್ಟೇ ವೃಕ್ಷರಕ್ಷ ಎಲ್ಲ ಮಾಡಿದ್ರೆ, ಹಾ ಸರ್, ಗುಂಪಲ್ಲಿ ಒಂದು ಅನೌನ್ಸ್ ಮಾಡು, ನಮ್ದು ಹಣವಿಲ್ಲದ, ಹಣವಲ್ಲದ, ಹಣ ಬಯಸದ, ಹಣ ಬಳಸದ ಒಂದು ಸಂಘಟನೆ. ಯಾರು ಇಲ್ಲ, ಹಣ ಕೊಡಬಾರ್ದು, ವಾರಕ್ಕೊಂದು ಗಂಟೆ ಸಮಯ ಕೊಡ್ಬೇಕು, ಒಂದು ಗಂಟೆಗಿಂತ ಹೆಚ್ಚು ಕೊಡಬಾರದು ಅಂತ ಹೇಳಿ ಹಂಗೆ ಮಾಡಿ. ಒಂದು ಚೂರು ಹಣ ಯಾರು ಒಬ್ರಿಗೊಬ್ರು ಬಳಸಬಾರ್ದು. ನಿಮ್ದು ಇದೇ ವಾಟ್ಸ್ಆಪ್ ನಂಬರ್ ಆದ್ರೆ ನಿಮ್ಮ ಬಸ್ ಅಲ್ಲಿ ಹೋಗ್ಬೇಕಾಗಿ ಬಂದ್ರು ಕೂಡ ಒಂದ್ ಮರ ಕಾಪಾಡಕ್ಕೆ ಹೋಗ್ಲೇಬಾರ್ದು. ನೀವು ನಡ್ಕೊಂಡು ಹೋಗುವಷ್ಟು ದೂರದಲ್ಲಿದ್ರೆ ಆ ಮರನ ಕಾಪಾಡಿ. ಖಂಡಿತ ಸರ್, ನಾವ್ ಹಂಗೆ ಮಾಡಿದೀವಿ, ನಾವ್ ಇರೋ ಜಾಗದಲ್ಲೇ ನಾವ್ ಆಗ್ತಾ ಇದೀವಿ.
ನಾವ್ ಎಲ್ಲಿ ಇದೀವ ಅಲ್ಲೇ ಆಗ್ತಾ ಇದೀವಿ. ಸಾಧ್ಯ ಆದಾಗ ನಮ್ಮ ಜಮೀನಲ್ಲಿ ಊರ್ಗ ಹೋದಾಗ ಒಂದು ಸ್ಟಾಕ್ ಬರ್ತೀವಿ ಅಷ್ಟೇ ಊರಲ್ಲಿ. ಇಲ್ ಬಿಟ್ರೆ ಇಲ್ಲಿ ಬೆಂಗಳೂರಲ್ಲಿ ನಾವು ಪ್ರೆಸೆಂಟ್ ಇದೀವಿ. ಹಾ ಸರ್, ಮರ ಬೆಳೆಸೋದು ಮರ ರಕ್ಷೆ ಅಲ್ವೋ, ಮರ ಕಾಪಾಡೋದು ಮರ ರಕ್ಷೆ. ಹೌದೌದು, ಮರಿಗಳನ್ನ ತಾನೇ ಬೆಳೆಸುತ್ತೋ. ಮರಿ ಅನ್ನೋ ಪದ ಬಂದಿದ್ದೆ ಮರದಿಂದ. ಮರ ತನ್ನ ಬೀಜ ತಾನೇ ಹರಡುತ್ತೆ. ನೀವು ಬೆಳೆಸಿದ್ರೆ ಅದು ಪ್ರಾಪರ್ ರಿಸರ್ಚ್ ಮಾಡ್ಕೊಂಡು ಬೆಳೆಸುತ್ತೆ ಎಲ್ಲಿ ನನ್ನ ಮರಿ ಬೆಳಿಬೇಕು ಅಂತ. ಅದರಿಂದ ಮರ ಬೆಳೆಸೋದ್ರಲ್ಲಿ ಧ್ಯಾನ ಕೊಡಬೇಡಿ ನೀವು. ಇರೋ ಮರನ ರಕ್ಷಣೆ ಮಾಡ್ಕೊಂಡು ಅದೃಷ್ಟಕ್ಕೆ ಬೆಳೆಯುತ್ತ ಕಾಡು. ಯಾರು ಬೆಳೆಸಿದ್ದಾರೆ ಕಾಡನ್ನ? ನಿಜ ನಿಜ ಸರ್, ಖಂಡಿತ. ಯಾರು ನೀರ್ ಹಾಕಿಲ್ಲ, ಯಾರು ಅದ್ ಗೊಬ್ಬರ ಹಾಕಿಲ್ಲ, ಅದ್ರ ಪಾಡಿಗೆ ಅದು ಬೆಳೆದಿದೆ. ಮತ್ತೆ ಸಾಲು ರಸ್ತೆ ಬದಿಗೆ ನೀವು ತಿಂದ ಆ ಹಣ್ಣುಗಳ ಬೀಜಗಳನ್ನ ರಸ್ತೆ ಬದಿಗೆ ಹಾಕಿದ್ರೆ ಅದು ಬೆಳ್ಕೊಳತ್ತೆ ಪಾಪ. ಓಕೆ ಓಕೆ ಸರ್, ಖಂಡಿತ. ನಮ್ ಕೈಲಿ ಎಷ್ಟು ಸಾಧ್ಯ ಆಗಿದೆ ಅಷ್ಟು ಮಾಡಿದೀನಿ ಸರ್. ದಯವಿಟ್ಟು ನಿಮ್ಗೆ ನಾನು ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಮತ್ತೆ ಫ್ರೀ ಇದ್ದಾಗ ಯಾವಾಗ ಮಾಡ್ತೀನಿ ಸರ್. ಓಕೆ ಬಂದ್ರೆ.